ಇವತ್ತು ಸರ್ ನನ್ಗೇನು ಗೊತ್ತಾ ಸರ್, ನನ್ನ ಯಾರು ಟಚ್ ಮಾಡಬಾರ್ದು ಸರ್, ನಾನು ಸೊನ್ನೆಯಿಂದ ಬಂದಿರು ಸರ್, ಹೋದ್ರೆ ವಾಪಸ್ ಊರಲ್ಲೋ ಕುರಿ ಮೇಯಿಸ್ತೀನಿ, ನಂದೇ ಕುರಿಗಳಿದೆ ಸರ್, ನಾನು ಈಗಲೂ ಕುರಿ ಮೇಯಿಸ್ಕೊಂಡು ರಾಜನಾಗಿರ್ತೀನಿ ಸರ್. ಇದು ಎಕ್ಸ್ಟ್ರೀಮ್ ಆದಾಗ ನಾವು ತಡೆಯೋಕ್ಕಾಗಲ್ಲ. ಎರಡು ಸಲ ಕೈ ಹೋದ ಸಲ ಆ್ಯಕ್ಚುಲಿ ಕೈ ಮಾಡಿದ ವಿಡಿಯೋ ಇದೆ ಸರ್, ಸರ್ ಎಲ್ಲ ಅದೆಲ್ಲ ಬಿಡಿ ಸರ್, ಹೋದ್ಸಲ ಗಲಾಟಿ ಮಾಡಿದ ವಿಡಿಯೋ ಇದೆ ಸರ್, ನಿನ್ನೆ ಕೈ ಮಿಲಾಸಿದ್ರು, ಮೊನ್ನೆ ಸರ್ ಮೊನ್ನೆ ಹಲ್ಲೆ ಅಲ್ಲ ಲಾಸ್ಟ್ ಟೈಮು ಹಲ್ಲೆ ಆಗಿತ್ತು, ಆ ವಿಡಿಯೋ ಇದೆ. ಆ ವಿಡಿಯೋ ಅಕಸ್ಮಾತ್ ಅವಾಗ ಬಂದಿರೆ ಮೆಡಿಕಲ್ ಬೇಲ್ ಸಮಯದಲ್ಲಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಇತ್ತು ಸರ್. ಬಹಳಷ್ಟು ಜನ ತಿಳಿದವರು ದರ್ಶನ್ ಸರ್ ಆಪ್ತರು ಕೂಡ ನನ್ನೂ ಕೂಡ ಕರೆಸಿ ಕೇಳಿದ್ರು, ವಿಡಿಯೋ ತೋರಿಸೋನು ತೋರಿಸ್ತೀನಿ, ನೋಡಿದ ತಕ್ಷಣ ಪ್ರಥಮ ಈ ಸಮಯದಲ್ಲಿ ಈ ವಿಡಿಯೋ ನಿಮ್ಮ ಮಾಧ್ಯಮಕ್ಕೆ ಕೊಟ್ಟರೆ ಇಶ್ಯೂ ಆಗಿ, ನಾನು ಅದಕ್ಕೆ ಬೇಡ ಸರ್, ನನಗೂ ಅವ್ರ ಮೇಲೆ ಯಾವ ಅಸಮಾಧಾನವೂ ಇಲ್ಲ. ಇಲ್ಲ ಸರ್ ಆಗಲ್ಲ ಸರ್, ತೋರಿಸಲ್ಲ ಅಂದಮೇಲೆ ತೋರಿಸಲ್ಲ ಸರ್. ಯಾಕೆಂದರೆ ನನ್ನ ಉದ್ದೇಶ ಏನಂದರೆ ಯಾರಿಗೋ ಡಿಫೇಮ್ ಮಾಡೋಕ್ಕೆ ನಾನು ಇಲ್ಲ ಸರ್. ನನ್ನ ಉದ್ದೇಶ ಇರೋದಷ್ಟೇ, ಆ ಫ್ಯಾನ್ಸ್ಗಳಂದವರು ಒಂದಷ್ಟು ಫೇಕ್ ಫ್ಯಾನ್ಸ್ಗಳು ಸುಮ್ಮನೆ ಇರಬೇಕು ಅಷ್ಟೇ. ನಾವು ಯಾರಿಗೋ ಈಗ ತೋರಿಸು ಮತ್ತೆ ಅವ್ರು ನಾವು ಮರ್ಯಾದೆ ಕಳೆದಂಗೆ, ಇದು ಒಂದು ಸಲ ಅಲ್ಲ. ಅವ್ರು ನೋಡದೇನೆ ಹಿಂಗೆ ಕರ್ಸ್ಕೊಂಡು ಡಿ ಸಿ ಪಿ ಇಲ್ಲಿ ಕಳಿಸ್ಕೊಡ್ಲ ಸರ್, ನೋಡಿ ಅದ್ರ ತೀವ್ರತೆ ನೋಡಿ ಡಿಸೈಡ್ ಮಾಡಿದ್ದಾರೆ ಸರ್. ಹೂ ಆಮ್ ಐ ಟು ಡಿಸೈಡ್ ಇದು ನಾನು ಯಾರು ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ಹೋಟೆಲ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಆ ವಿಡಿಯೋ ಅಂತೂ ಇದೆ ಬಿಡಿ ಸರ್, ಯಾಕೆ ಇವತ್ತು ಹೇಳೋಕ್ಕಾಗಲ್ಲ ಅಂದರೆ ಅಲ್ಲಿ ಊಟ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು ಸರ್. ಮೇಡಮ್ ಭಾರತ ದೇಶದಲ್ಲಿರುವಂತಹ ಹೋಟ್ಲ್ ಅದು, ಕರ್ನಾಟಕ ರಾಜ್ಯದಲ್ಲೇ ಹೋಟ್ಲ್ ಐತೆ, ಅಲ್ಲೇ ಒಂದು ಒಳ್ಳೆ ವೆಜ್ ಹೋಟ್ಲು ಮೇಡಮ್, ನಾನು ಒಳ್ಳೆ ಊಟ ಮಾಡಿದ್ದೀನಿ, ಎರಡೂ ಇದೆ ಅಂದ್ಕೋತೀನಿ. ನಾನು ಸಾರಿ ಮೇಡಮ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸೊ ಲಾಸ್ಟ್ ಫೈನಲಿ ಒಂದು ಮಾತು ಹೇಳ್ತೀನಿ, ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ, ಸೀರಿಯಸ್ಲಿ ಇರೋದು ಮೆಡಿಕಲ್ ಬೇಲಪ್ಪ, ದೇವರಾಣೆ ಅವರು ವ್ಯಕ್ತಿ ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡಲಿ, ನನಗೆ ದೇವರಾಣೆ ಖುಷಿ ಇದೆ. ನಾನು ಮೊನ್ನೆ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬಂದೆ ಸರ್, ನಮ್ಮ ಸಿನಿಮಾ ಕೆಲಸಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ನಾವು ಪೂಜೆ ಮಾಡಿದಾಗ ಯಾರಿಗಾರು ಕೆಟ್ಟದ್ದು ಬಯಸರೆ, ಇನ್ಫ್ಯಾಕ್ಟ್ ದರ್ಶನ್ ಅವ್ರಿಗೆ ಅಂತಲೇ ಅನ್ಕೊಳ್ಳಿ ಸರ್, ನಾವು ಅವ್ರಿಗೂ ಕೆಟ್ಟದ್ದು ಬಯಸಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡಲ್ಲ ಸರ್. ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಸರ್. ನಾನು ಅಲ್ಲೂ ಕೇಳ್ಕೊಂಡಿದ್ದಷ್ಟೇ, ಎಲ್ಲವೂ ಕೆಟ್ಟದ್ದೆಲ್ಲ ನಿರ್ಣಾಮ ಆಗಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್. ನಾವು ಯಾರಿಗೋ ಕೆಟ್ಟದ್ದು ಬೇಡ್ಕತ್ತೀನಿ ದೇವರೇ, ಅವ್ನು ಹಾಳು ಮಾಡಪ್ಪ ಅಂದರೆ ಉದ್ಧಾರ ಆಗಲ್ಲ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಆಗೇ ಆಗುತ್ತೆ. ನೀವು ಸ್ವಲ್ಪ ಪೆಂಗ್ ಆಡೋದು ನಿಲ್ಲಿಸ್ಬೇಕು. ಯಾರು ಅಂದರೆ ಈ ಅಂಧಾಭಿಮಾನಿಗಳು, ಫೇಕ್ ಫ್ಯಾನ್ಸ್, ಏಯ್ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಯಾವನಲ್ಲೇ ಜೈ ಡಿಬಾ ಸನ್ ಒಂದು ಕೂಗೋದು ಅವೆಲ್ಲ ಸರ್. ಸರ್ ನಾನು ಕೂಗಬೇಕು ಅನ್ಸರೆ ಸರ್, ಒಂದು ನಿಮಿಷ ಹೇಳ, ನಾನು ಕೂಗಬೇಕು ಅನ್ಸರ್ ಕೂಗಕ್ಕೆ ಹೋಗ್ತೀನಿ ಸರ್. ಕುರುಕ್ಷೇತ್ರ ಸಿನಿಮಾ ಫಸ್ಟ್ ಶೋ ನೋಡಿದ್ದೀನಿ ಸರ್ ನಾನು, ನಾನು ಕೂಗ್ತೀನಿ ಸರ್. ಅವ್ರ ತಾಯಿ ನನಗೆ ತೀರಾ ಆಗ್ತಾರೆ ಸರ್, ನಿಜವಾಗ್ಲೂ ಆ ತಾಯಿ ನೋಡಿದಾಗ ಖುಷಿ ಆಗುತ್ತೆ. ದಿನಕರ್ ತುಂಬ ಒಳ್ಳೆ ವ್ಯಕ್ತಿ, ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ, ವಿಜಯಲಕ್ಷ್ಮಿ ಮೇಡಮ್ಗೆ ಒಳ್ಳೇದಾಗಲಿ, ದರ್ಶನ್ ಸರ್ಗೂ ಒಳ್ಳೇದಾಗಲಿ, ಅವ್ರ ಮೇಲೂ ನನಗೆ ಪ್ರೀತಿ ಇದೆ. ಬಟ್ ಫೇಕ್ ಮುಂಡೆವು ಪೆಂಗ್ ಮುಂಡೆವು ಸೈಲೆಂಟ್ ಆಗಿರಬೇಕು. ನೀವು ಆಡ್ಕೊಳ್ಳಿ, ನಿಮಗೂ ಪಾಪ ತಡ್ಕೊಳಕ್ಕಾಗಲ್ಲ, ಒಂದಷ್ಟು ಒಂದು 2000 ಗ್ರೂಪ್ ಮಾಡ್ಕೊಂಡಿರ್ತೀರ ಆಡಬೇಕು, ಬೇರೆ ಅವ್ರನ್ನ ಹುಡುಕ್ಕೊಳ್ಳಿ, ಪ್ರಥಮ ಹತ್ರ ಬೇಡ. ಆ್ಯಂಡ್ ಇದು ಮಾಡಿದ್ರೆ ಕೈ ಎತ್ತರ ಏನು ಗೊತ್ತಾ, ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ನೀವು ಅನ್ಕೋಬೋದು ಒಂದು, ಆಮೇಲೆ ಎಷ್ಟೋ ಜನ ಅಂತಾರೆ, 2 ಥರ ನೆನ್ಪಿಟ್ಕೊಳ್ಳಿ, ನಾನು ಸ್ಟೇಜ್ ಮೇಲೆ ಆಡ್ತಿಲ್ಲ, ಮಂಗ ಆಟ ನನಗೆ ಗೊತ್ತದು, ಗೊತ್ತಿದ್ದು ಆಡ್ತೀನಿ. ಆ ಮಂಗ ಆಟ ಆಡೋದಕ್ಕೆ ದುಡ್ಡು ಕೊಡ್ತಾರೆ, ಆ ದುಡ್ಡು ಇಸ್ಕೊಂಡು ಜನನ ಎಂಟರ್ಟೈನ್ ಮಾಡೋಕೆ ಮಾಡ್ತೀವಿ. ಆ ಸ್ಟೇಜಿಂದ ಇಳಿತೀನಿ ಗೊತ್ತಾ, ಇದು ಶಿವಣ್ಣ ಹೇಳಿದ ಮಾತು, ಎಲ್ಲೂ ಕೆಲವೊಂದು ಹೇಳಂಗಿಲ್ಲ ನಾನು. ಶಿವಣ್ಣ ಕೆಳಗಿಂದ ಇಳಿದ ತಕ್ಷಣ ಒಂದು ಮಾತು ಹೇಳೋರು, ಪ್ರಥಮ್ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದು ನಿನ್ನ ಜೊತೆ ನಿಂತ್ಕೊಂಡ್ರೆ ಪಕ್ಕಕ್ಕೆ ಹೋಗೋಕ್ಕೆ ಬಿಡಲ್ವಲ್ಲೋ, ನೀನು ವಶಪಡಿಸ್ಕೊಂಡ್ಬಿಡ್ತೀಯ, ನಿನ್ನ ಮೆಚೂರ್ಡ್ ಮಾತು ಕೇಳೋಕೆ ಖುಷಿ ಆಗುತ್ತೆ. ಸ್ಟೇಜಲ್ಲಿ ಯಾಕೆ ಹಂಗೆ ಮಾಡ್ತೀಯ ಅಂದಾಗ ಅವರೇ ಹೇಳಿದ್ದು, ಸ್ಟೇಜ್ ಮೇಲೆ ನಿನ್ನ ವಿಷಲ್ ಬೀಳಕ್ಕೆ ಹಂಗೆ ಮಾಡ್ತೀಯ, ಒಂದಷ್ಟು ತುಂಟಾಟಗಳು ತರಲೆ, ಅದು ಜನನ ಎಂಟರ್ಟೈನ್ ಮಾಡೋಕ್ಕೆ. ಅದಲ್ಲದೆ ಹೊರಗಡೆ ಇನ್ನು ಉಳಿದಂತಹ ಸಮಯದಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಏನು ಎಂಟರ್ಟೈನ್ ಮಾಡ್ತೀಯ ಸೈಲೆಂಟ್, ಆ ಮೆಚೂರ್ಡ್ ಫೇಸ್ ಕೂಡ ಇದೆ ನಮ್ಗೆ, ಅದು ಗೊತ್ತು ನಮಗೆ, ಎರಡೂ ಥರ ಇರುತ್ತೆ. ಸೊ ನೀವು ಹಿಂಗೆ ಮಾಡಿಕೊಂಡ್ರೆ ನಾವು ನಗನಗ್ತಾ ತರಲೆ ಮಾಡೋದನ್ನಷ್ಟೇ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರ, ಇನ್ಯಾವುದೋ ಡೈಲಾಗ್ ಹೇಳಿರೋದು, ಇನ್ಯಾವುದೋ ಮೂವಿ ನೋಡೋಕೆ ಹೋದಾಗ ವೈರಲ್ ಆಗುವಂಥ ಮಾತುಗಳು ನೋಡಿರ್ತೀರ. ಸೀರಿಯಸ್ ಪ್ರಥಮ್ಗೆ ತುಂಬ ಚುರುಕು ಜಾಸ್ತಿ, ನೀವು ತೊಂದರೆ ಮಾಡಬೇಕು ಅಂತ ಮಾಡೋದಲ್ಲ, ಮಾಡಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಹೇಗಿದೆ ಗೊತ್ತಾ, ಹಿಂಗೆ ತಳ್ಳಿಬಿಟ್ಟು ಕೂಡ ದಾರಿ ಹೋಗೋಕ್ಕಾಲ. ನೀವು ಇಲ್ಲಿಂದ ಅಟ್ಲೀಸ್ಟ್ 100 ಮೀಟ್ರ್ ಹೋದ್ರೆ ಅಲ್ಲಿ CCTV ಸಿಗಾಕ್ಕೊಂಡಿರ್ತೀರ, ಒಂದು ವಡಿಕ್ ಹಾಕ್ಬಿಡ್ತಾರೆ. ಸೊ ಯಾವ್ಯಾವ ಪದಗಳು ಬಳಸಿರ್ತೀವಿ ನಮಗೂ ಐಡಿಯಾ ಇದೆ, ನಮಗೂ ನೆನಪಿರುತ್ತೆ. ನೀವು ಅನ್ಯಾಯವಾಗಿ ಆಮೇಲೆ ಇನ್ನೊಂದು ಸರ್ ಮೇಯ್ನು, ಇದು ಕಟ್ ಮಾಡದೆ ಹಾಕಿ ದಯವಿಟ್ಟು, ಕಲಾವಿದನ್ನ ನಂಬ್ಕೊಂಡು ಲೈಫ್ ಹಾಳು ಮಾಡ್ಕೊಂಡ್ರು, ಯಾರು ಒಂದೊತ್ತು ಊಟನೂ ಕೊಡಲ್ರಯ್ಯ, ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾವ ಆಮೇಲೆ ಇದನ್ನ ಟೆಲಿಕ್ಯಾಸ್ಟ್ ಮಾಡಿ ಸರ್, ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಯಾರನ್ನ ಇಷ್ಟಪಡ್ತೀರಾ, ನೀವು ನನ್ನ ಇಷ್ಟಪಟ್ಟರು ಅಷ್ಟೇ, ಒಂದೇ ಒಂದು ಹೇಳ್ತೀನಿ, ನಾನು ನನ್ನೂ ಸೇರಿಸಲ್ತ ಕಲಾವಿದರನ್ನ ದೂರದಲ್ಲಿ ನೋಡಿ ಇಷ್ಟಪಡಿ, ಹಾಯ್ ಪ್ರಥಮ್ ಚೆನ್ನಾಗಿದೆಯಾ ನಿನ್ನ ಸಿನಿಮಾ ನೋಡಿದೆ, ಹಾಯ್ ಗುರುವೆ ನಿಮ್ಮ ಸಿನಿಮಾ ನೋಡಿದೆ, ಅಷ್ಟಕ್ಕೆ ಇಟ್ಕೊಳ್ಳಿ. 2 ದಿನ ಆ ನಟ ಅಥವಾ ನಟಿ ಜೊತೆ 48 ಗಂಟೆ ನೀವು ಇದ್ದುಬಿಟ್ರೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ನೀವೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀರ. ಯಾಕೆಂದರೆ ಅಂಥ ಮನೆಹಾಳ ಕೆಲಸಗಳು, ಐಡಿಯಾಗಳು, 3rd ಕ್ಲಾಸ್ ಕೆಲಸ ಯೋಚನೆಗಳೆಲ್ಲ ಇನ್ಕ್ಲೂಡಿಂಗ್ ಮೀ ಕಲಾವಿದರು ಮಾಡ್ತೀವಿ, ನಾವೆಲ್ಲ ಹುಟ್ಟು ಕಳ್ಳನ ಮಕ್ಕಳು. ನೋಡಿ ದೂರದಲ್ಲಿ ಖುಷಿಪಡಿ, ಆಯಿತಾ, ನೀವು ಅವ್ರನ್ನ ತಲೆಗೆ ತುಂಬ್ಕೊಡೋದು, ಅವರಿಂದ ಲೈಫ್ ಹಾಳು ಮಾಡ್ಕೊಳ್ಳಿ, ಮಾಡ್ಕೋಬೇಡಿ. ವಿ ಆರ್ ನಥಿಂಗ್, ದೂರದಲ್ಲಿ ನೋಡಿ ಕಲಾವಿದರನ್ನ ಇಷ್ಟಪಡಿ ಅಷ್ಟೇ. ನೀವು ಹತ್ತಿರದಲ್ಲಿ ಒಂದು ದಿನ ಕಲಾವಿದರ ಜೊತೆ ಇದ್ದರೆ ನಿಮ್ಮ ಜೀವನ ಅಸಹ್ಯ ಬಂದ್ಬಿಡುತ್ತೆ. ಯಾವ ಎಲ್ಲ ಒಂದು ಅದೇ ಕತೆ, ಎಲ್ಲ ಒಂದು ಅಂದರೆ ಎಲ್ಲ ಒಂದುವೇ ನಾನು ಸೇರಿಸಿ ಹೇಳ್ತಾ ಇದ್ದೀನಿ.
ಕನ್ನಡ ತೆಲುಗು ತಮಿಳು ಎಲ್ಲವನ್ನು ಹೇಳ್ತಾರೆ. ಕಲಾವಿದರನ್ನ ದಯವಿಟ್ಟು ತಲೆಗೆ ತುಂಬಿಸ್ಕೊಬಿಡಿ. ಅವರಲ್ಲಿ ಎಂತೆಂತಹ ಡೌಗಳು, ಸ್ಟ್ರಾಟಜಿಸು, ಮಂಗಾಟ್ಗಳು, ಕ್ರೈಮನ್ನು ಮೀರುವಂತಹ ದುರಾಲೋಚನೆಗಳು. ಅವನು ನನ್ನ ಮಗ ಸಿನಿಮಾ ಮಾಡ್ತಾನಲ್ಲ, ಅವ್ನು ಹಾಳಾಗಬೇಕಲ್ಲ, ಇಂಥ ಎಲ್ಲ ಯೋಚನೆಗಳು ಕಲಾವಿದರಲ್ಲಿ ಇರುತ್ತೆ. ಸೊ ಇಂತಹ ಮೋಸಗಳಿರೋದ್ರ ದೂರದ ನೋಡ್ಕೊಂಡು ಖುಷಿಪಡಿ. ನೀವು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಂಡ್ರೆ ಟಂಗ್ ಮುಂಡೆ ಥರ ಜೈಲಲ್ಲಿ ಇರ್ತೀರ. ಈಗ ಆಲ್ರೆಡಿ ಸುಮಾರು ಜನ ಹೋಗೋರೆ, ಗೊತ್ತಾಯ್ತಲ್ಲ, ಆ ಜಾಗಕ್ಕೆ ನೀವು ಹೋಗಬೇಡಿ. ಚೆನ್ನಾಗಿರಿ, ಚೆನ್ನಾಗಿ ಬದುಕಿ. ಒಂದ್ಸಲ ಶಿವಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.